ಡಿಕೆ ಶಿವಕುಮಾರ್ ಶಿಫ್ಟ್ ಆಗಿದ್ದಾರೆ. ಇಡೀ ಕಚೇರಿಯಿಂದ ತುಗಲಕ್ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ. ತುಗಲಕ್ ಠಾಣೆಯಲ್ಲೇ ರಾತ್ರಿಯನ್ನ ಡಿಕೆ ಶಿವಕುಮಾರ್ ಕಳೆದಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟಿದೆ, ಇನ್ನು 10 ದಿನ ಕಸ್ಟಡಿಗೆ ತಗೋಬೇಕು ಅಂದ್ರೆ ಇಡಿ ಅಧಿಕಾರಿಗಳು ಕೇಳಿದ್ರಲ್ಲ, ನಮ್ಗೆ ಇನ್ನು ವಿಚಾರಣೆ ನಡೆಸೋದು ಬಾಕಿ ಇದೆ, ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಕೇಳಿದಾಗ 14 ದಿನ ಮ್ಯಾಕ್ಸಿಮಮ್ ಕೇಳಿದ್ರು. ಆದ್ರೆ ಫೈನಲಿ ಕೋರ್ಟ್ 10 ದಿನ ನಿಮ್ ಕಸ್ಟಡಿಗೆ ಪಡ್ಕೊಳ್ಳಿ ಅಂತ ಹೇಳಿದ ಮೇಲೆ ರಾತ್ರಿ ತುಗಲಕ್ ಸ್ಟೇಷನ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಇಡಿ ಕಚೇರಿಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. 11 ಗಂಟೆಯಿಂದ ಮತ್ತೆ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ, ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಸಂಜೆ 6 ಗಂಟೆ ತನಕ ಕೋಟಿ ಕೋಟಿ ಹಣದ ಬಗ್ಗೆನೆ ಚರ್ಚೆ ಆಗುತ್ತೆ. ಅಂದ್ರೆ ವಿಚಾರಣೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮತ್ತೆ ಬಾಕಿ ಉಳಿದಿವೆ, ಅದನ್ನ ಡಿಕೆ ಶಿವಕುಮಾರ್ ಮುಂದೆ ಇಡ್ತಾರೆ. ಇನ್ನೊಂದು ಕಡೆ ರಾಮನಗರದಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಡಿಕೆಶಿ ಬಂಧನವನ್ನ ಖಂಡಿಸಿ ರೇಷ್ಮೆ ನಾಡು ಕೂಡ ಕೋತ ಕೋತ ಕುದಿತಾ ಇದೆ. ಸೇಫ್ ಅಲ್ಲ ಮೈಸೂರು ಬೆಂಗಳೂರು ಸಂಚಾರ ಇವತ್ತು ಕೂಡ. ನಿನ್ನೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅದಕ್ಕೂ ಮುಂಚೆ ಯಾವ ರೀತಿ ಪ್ರತಿಭಟನೆ ನಡೀತಾ ಇತ್ತು ಅನ್ನೋದನ್ನ ನಾವು ಗಮನಿಸ್ತಿದ್ವಿ. ಬಟ್ ಇವತ್ತು ಬಹುಶಃ ಪ್ರತಿಭಟನೆಯ ಸ್ವರೂಪ ಇನ್ನಷ್ಟು ತೀವ್ರ ರೀತಿಯಲ್ಲಿ ಇದ್ರೂ ಕೂಡ ಆಶ್ಚರ್ಯ ಇಲ್ಲ. ನಿನ್ನೆ ಕೋರ್ಟ್ ತೀರ್ಪಿಗೂ ಮುಂಚೆ ಆದಂತ ಪ್ರತಿಭಟನೆಗೂ ಇವತ್ತಾಗುವಂತ ಪ್ರತಿಭಟನೆಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಮೈಸೂರು ಟು ಬೆಂಗಳೂರು ಸಂಚಾರ ಸೇಫ್ ಅಲ್ಲ, ಆ ರೋಡ್ ಅಲ್ಲಿ ಬರೋದು ಸೇಫ್ ಅಲ್ಲ ಅಂತ ಕಾಣಿಸುತ್ತೆ. ಪರ್ಯಾಯ ಮಾರ್ಗವಾಗಿ ಓಡಾಡಿದ್ರೆ ಒಳ್ಳೇದು, ಅನಿವಾರ್ಯ ಪರಿಸ್ಥಿತಿ ಇದ್ರೆ. ರಾಮನಗರದಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಡಿಕೆಶಿ ಬಂಧನವನ್ನ ಖಂಡಿಸಿ ರೇಷ್ಮೆ ನಾಡು ಕೋತ ಕೋತ ಅಂತ ಕುದಿತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರೆಕಾರ್ಡಿ ರಜೆಯನ್ನ ಇವತ್ತು ಕೂಡ ರಾಮನಗರದಲ್ಲಿ ಘೋಷಣೆ ಮಾಡಲಾಗಿದೆ. ಇವತ್ತೇನೆಲ್ಲ ನವದೆಹಲಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂದ್ರೆ, ಇವತ್ತು ಬೆಳಗ್ಗೆ 10 ಗಂಟೆಗೆ ಇಡಿ ಕಚೇರಿಗೆ ಡಿಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಹೋಗ್ತಾರೆ. 11 ಗಂಟೆಯಿಂದ ಡಿಕೆ ಶಿವಕುಮಾರ್ ಮುಂದೆ ಪ್ರಶ್ನೆಗಳ ಸುರಿಮಳೆಯನ್ನ ಮತ್ತೆ ಇಡಿ ಅಧಿಕಾರಿಗಳು ಕೈಯಲ್ಲಿದ್ದಾರೆ. ತಮ್ಮ ಕಸ್ಟಡಿಗೆ ಈಗ ಡಿಕೆ ಶಿವಕುಮಾರ್ ಅವರು ಸಿಕ್ಕಿದ್ದಾಗಿದೆ. ಸೊ ಇನ್ನೊಂದು ಕಡೆ ರಾಜ್ಯದಲ್ಲಿ ಏನಾಗ್ತಿದೆ ಅಂದ್ರೆ, ರಾಮನಗರದಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇನ್ನು ಸ್ಟೇಷನ್ ಅಲ್ಲಿ ಡಿಕೆಶಿ ಇದ್ರೆ ಅವರ ಬಂಧನವನ್ನ ಖಂಡಿಸಿ ರೇಷ್ಮೆ ನಾಡು ಕೋತ ಕೋತ ಅಂತ ಕುದಿತಾ ಇದೆ. ಹಾಗಾಗಿ ಬೆಂಗಳೂರು ಟು ಮೈಸೂರು ಸಂಚಾರ ಸೇಫ್ ಅಲ್ಲ. ಇನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಡಿಕೆ ಶಿವಕುಮಾರ್ಗೆ ಹಿನ್ನಡೆಯಾಗಿದೆ. ಇಡಿ ಅಧಿಕಾರಿಗಳು ಮಾಡಿದ ಮನವಿಯಂತೆ ಡಿಕೆ ಶಿವಕುಮಾರ್ ಅವರನ್ನ ಸೆಪ್ಟೆಂಬರ್ 13ರವರೆಗೆ ಇಡಿ ವಶಕ್ಕೆ ರೋಸ್ ಅವೆನ್ಯೂ ಕೋರ್ಟ್ ಒಪ್ಪಿಸಿದೆ. ಅವ್ಯವಹಾರ ಪ್ರಕರಣದಲ್ಲಿ ಆರೋಪ ಎದುರಿಸ್ತಾ ಇರೋ ಡಿಕೆ ಶಿವಕುಮಾರ್ನ ಸೆಪ್ಟೆಂಬರ್ 13ರವರೆಗೆ ಇಡಿ ವಶಕ್ಕೆ ಒಪ್ಪಿಸಿ ವಿಶೇಷ ಕೋರ್ಟ್ ಆದೇಶ ನೀಡಿದೆ. ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಡಿಕೆಶಿಯನ್ನ ಕಸ್ಟಡಿಗೆ ವಹಿಸಬೇಕೇ ಬೇಡವೇ ಅನ್ನೋದ್ರ ಕುರಿತು ವಾದ ಪ್ರತಿವಾದ ನಡೀತು. ಡಿಕೆಶಿ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಇಡಿ ಕಸ್ಟಡಿಗೆ ಒಪ್ಪಿಸದಂತೆ ವಾದ ಮಂಡಿಸಿದ್ರು. ಆದರೆ ಇಡಿ ಪರ ವಕೀಲ ಕೆಎಂ ನಟರಾಜ್ ದಾಖಲಾಗಿರುವ ಕೇಸ್ಗಳ ವಿಚಾರಣೆಗಾಗಿ ಡಿಕೆಶಿಯನ್ನ ಕಸ್ಟಡಿಗೆ ನೀಡಬೇಕೆಂದು ಮನವಿ ಮಾಡಿದ್ರು. ಕೊನೆಗೆ ನ್ಯಾಯಾಧೀಶರು ಡಿಕೆ ಶಿವಕುಮಾರ್ ಅನ್ನ ಸೆಪ್ಟೆಂಬರ್ 13ರವರೆಗೆ ಇಡಿ ವಶಕ್ಕೆ ವಹಿಸಿ ಆದೇಶ ನೀಡಿದ್ರು. ಇನ್ನು ಪ್ರತಿನಿತ್ಯ ಡಿಕೆಶಿಯನ್ನ ಭೇಟಿ ಮಾಡಲು ಕುಟುಂಬಸ್ಥರು ವಕೀಲರು ವೈದ್ಯರಿಗೆ ಅವಕಾಶ ನೀಡಲಾಗಿದೆ. ಕೇವಲ 1/2 ಗಂಟೆಗಷ್ಟೇ ಡಿಕೆಶಿ ಅವರನ್ನ ಭೇಟಿ ಮಾಡುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಮಧ್ಯೆ ಡಿಕೆಶಿ ಟ್ವೀಟ್ ಮಾಡಿ ರಾಜಕೀಯ ದುರುದ್ದೇಶವೇ ಶಕ್ತಿಯುತ, ನೆಲದ ಕಾನೂನಿಗಿಂತ ಶಕ್ತಿಯುತವಾಗಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಡಿಕೆಶಿಯನ್ನ 10 ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಪ್ಪಿಸಿದ ಬಳಿಕ ಸಹೋದರ ಡಿಕೆ ಸುರೇಶ್ ಕಣ್ಣೀರ್ ಹಾಕಿದ್ರು. ಬಿಜೆಪಿ ಸರ್ಕಾರದ ಗೂಂಡಾ ಪ್ರವೃತ್ತಿ ವಿರುದ್ಧ ಹೋರಾಟ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ಸದಾ ಹೋರಾಟ ಮಾಡೋಣ, ಇವತ್ತು ಅವರ ಗೂಂಡಾಗಿರಿ ರಾಜಕೀಯ ಪ್ರವೃತ್ತಿಯನ್ನ ಈ ದೇಶದಲ್ಲಿ ಖಂಡಿಸತಕ್ಕಂತ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ಮಧ್ಯೆ ನ್ಯೂಸ್ 18 ಕನ್ನಡ ಮೂಲಕ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಮನವಿ ಮಾಡಿದ್ರು. ಯಾರೂ ದೆಹಲಿಗೆ ಬರಬೇಡಿ ಅಂತ ಸಂದೇಶ ರವಾನಿಸಿದ್ರು. ಒಟ್ನಲ್ಲಿ ಕನಕಪುರ ಬಂಡೆಗೆ ಇನ್ನು 9 ದಿನಗಳವರೆಗೂ ಜೈಲೇ ಗತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಇಡಿ ಕಸ್ಟಡಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಇವತ್ತು ಆಕ್ಚುಲ್ ಆಗಿ 2ನೇ ದಿನದ ಕಸ್ಟಡಿ ಇಡಿ
ಅಂಡರಲ್ಲಿ ಇನ್ನು ನಿನ್ನೆಯಿಂದಲೇ ಅನ್ವಯವಾಗುವಂತೆ ಕಸ್ಟಡಿಗೆ ಆದೇಶವನ್ನು ಕೊಟ್ಬಿಟ್ಟಿದೆ. ಕಸ್ಟಡಿ ಬಳಿಕ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಅದಾದ ಮೇಲೆ ತುಗಲಕ್ ರೋಡ್ ಠಾಣೆಗೆ ಡಿ ಕೆ ಶಿವಕುಮಾರ್ ಅವರನ್ನ ನಿನ್ನೆ ರಾತ್ರಿ ಶಿಫ್ಟ್ ಮಾಡಿದ್ದು. ಇವತ್ತು ಬೆಳಗ್ಗೆ 10:30ಕ್ಕೆ ಮತ್ತೆ ಇಡಿ ಕಚೇರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಬರ್ತಾರೆ. ಬೆಳಗ್ಗೆ 11 ಗಂಟೆಯಿಂದ ಡಿ ಕೆ ಶಿವಕುಮಾರ್ ಅವರ ವಿಚಾರಣೆ ಆರಂಭ ಆಗುತ್ತೆ. ಮಧ್ಯಾಹ್ನ 2 ಗಂಟೆ ತನಕ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ. ಇನ್ನು ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಊಟದ ವ್ಯವಸ್ಥೆಯನ್ನ ಕೂಡ ಇವತ್ತು ಮಾಡ್ತಾರೆ. ಡಿ ಕೆ ಶಿವಕುಮಾರ್ಗೆ ಇವತ್ತು ಇಡಿಯಿಂದ 2ನೇ ದಿನದ ಕಸ್ಟಡಿ ನಿನ್ನೆಯಿಂದಲೇ ಅನ್ವಯವಾಗುವಂತೆ ಕೋರ್ಟ್ ಆದೇಶವನ್ನ ಒಟ್ಟು 10 ದಿನಗಳ ಕಾಲ ಕೊಟ್ಟಿರೋದು. ಸೊ ಇವತ್ತು 2ನೇ ದಿನ ಆಗುತ್ತೆ. ಕಸ್ಟಡಿ ಬಳಿಕ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಿನ್ನೆ ನಡೆಸಿದ್ದಾರೆ. ಸೊ ನಿನ್ನೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ ಮೇಲೆ ತುಗಲಕ್ ರೋಡ್ ಠಾಣೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರಿಗಳು ಶಿಫ್ಟ್ ಮಾಡಿದ್ದಾರೆ. ಇವತ್ತು ಹಾಗಾದ್ರೆ ಏನಾಗುತ್ತೆ ಅಂದ್ರೆ, ಇವತ್ತು ಬೆಳಗ್ಗೆ 10:30ಕ್ಕೆ ಮತ್ತೆ ಇಡಿ ಕಚೇರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಕರ್ಕೊಂಡು ಬರ್ತಾರೆ ಇಡಿ ಅಧಿಕಾರಿಗಳು. ಅವ್ರ ಕಚೇರಿಗೆ ಕರ್ಕೊಂಡು ಬಂದು ಕೂರಿಸಿ 11 ಗಂಟೆಯಿಂದ ಮತ್ತೆ ವಿಚಾರಣೆಯನ್ನ ಆರಂಭ ಮಾಡ್ತಾರೆ. 2 ಗಂಟೆ ತನಕ ಇವತ್ತು ಅಧಿಕಾರಿಗಳು ಫಸ್ಟ್ ಸೆಷನ್ ಅಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. ಅದಾದ್ಮೇಲೆ ಕಚೇರಿಯಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗಾದ್ರೆ ಊಟ ಮುಗಿದ ಮೇಲೆ ಏನಾಗುತ್ತೆ ಅಂದ್ರೆ, ಮತ್ತೆ ಸಂಜೆ 6 ಗಂಟೆ ತನಕ ವಿಚಾರಣೆಯನ್ನ ಕಂಟಿನ್ಯೂ ಆಗಿ ನಡೆಸ್ತಾರೆ ಅಧಿಕಾರಿಗಳು. ಡಿ ಕೆ ಶಿ ಬಯಸಿದ ಸಮಯದಲ್ಲಿ ಒಂದು 1/2 ಗಂಟೆ ಅವರಿಗೆ ಬ್ರೇಕ್ ಅಂತ ಕೊಡ್ತಾರೆ, ಬಿಡು ಅಂತ ಕೊಡ್ತಾರೆ. ಅಗತ್ಯ ಬಿದ್ರೆ ಡಿ ಕೆ ಶಿವಕುಮಾರ್ಗೆ ವೈದ್ಯಕೀಯವಾಗಿ ಏನಾದರೂ ಹೆಲ್ಪ್ ಬೇಕು ಅಂತಂದ್ರೆ, ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಅವರ ಹೆಲ್ತ್ ಅಲ್ಲಿ ನಾವು ಗಮನಿಸ್ತಾ ಇದ್ವಿ, ಫ್ಲಕ್ಚುಯೇಷನ್ ಆಗ್ತಾನೆ ಇತ್ತಲ್ಲ. ಸೊ ಹಾಗಾಗಿ ಏನಾದರೂ ನೀಡ್ ಇದ್ರೆ ವೈದ್ಯಕೀಯ ನೆರವನ್ನ ನೀಡೋದಕ್ಕೂ ಕೂಡ ಅಧಿಕಾರಿಗಳಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ವೈದ್ಯರು, ಕುಟುಂಬಸ್ಥರು ಮತ್ತು ವಕೀಲರ ಭೇಟಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಕೋರ್ಟ್ ಇದನ್ನ ಹೇಳಿದೆ, ಯಾಕಂದ್ರೆ ವೈದ್ಯರು ಅಗತ್ಯವಿದ್ದಾಗ ಜೊತೆಗೆ ಕುಟುಂಬಸ್ಥರು ಕೂಡ ದಿನನಿತ್ಯ ಅವರನ್ನ ಭೇಟಿ ಮಾಡೋಕೆ ಅವಕಾಶ ಇದೆ ಅಂತ. ಹಾಗಾಗಿ ಯಾರಾದರೂ ಬಂದ್ರೆ ಅವ್ರಿಗೂ ಕೂಡ ಅವಕಾಶ, ಅಂದ್ರೆ ಅವರನ್ನು ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬಹುದು ಅಧಿಕಾರಿಗಳು. ಇದು ನವದೆಹಲಿಯಲ್ಲಿ ಇವತ್ತಾಗುವಂತ ಬೆಳವಣಿಗೆ ಆದ್ರೆ, ರಾಮನಗರದಲ್ಲಿ ಇವತ್ತು ಆಲ್ರೆಡಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಶಾಲಾ ಕಾಲೇಜುಗಳಿಗೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಾಮನಗರ ಇವತ್ತು ಕೊತ ಕೊತ ಅಂತ ಕುದಿಯುತ್ತೆ. ನಿನ್ನೆ ಪ್ರತಿಭಟನೆಯನ್ನ ನಾವು ನೋಡಿದ್ವಿ, ಅಲ್ಲಲ್ಲಿ ಬೆಂಕಿಯನ್ನ ಹಚ್ಚಿ ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆ ಮಾಡಿದ್ರು. ಹಾಗಾದ್ರೆ ರಾಮನಗರದಲ್ಲಿ ಇವತ್ತಿನ ಸಿಚುವೇಶನ್ ಯಾವ ರೀತಿ ಆಗಿದೆ, ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ವೆಂಕಟೇಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಿನ್ನೆ ಆದೇಶ ಬರಕ್ಕೂ ಮುಂಚೆ ತೀವ್ರ ರೀತಿಯಲ್ಲೇ ಹೋರಾಟ ಇತ್ತು, ಬಟ್ ಈಗ ಆದೇಶ ಬಂದಿದೆ 10 ದಿನ ಕಸ್ಟಡಿಗೆ ಕೊಟ್ಟ ಮೇಲೆ. ಸೊ ಬಹುಶಃ ಇವತ್ತು ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಕಾಣಿಸುತ್ತೆ. ಸುಮಾರು 8 ಗಂಟೆಯಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಹಾಗಾದ್ರೆ ವೆಂಕಟೇಶ್? ಶರ್ಮಿತ, ಈಗಾಗಲೇ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನ ಇಡಿ ವಶಕ್ಕೆ ಪಡೆದಿರುವ ಹಿನ್ನೆಲೆ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ರಾಮನಗರ ಜಿಲ್ಲೆಯನ್ನ 2ನೇ ದಿನವೂ ಕೂಡ ಬಂದ್ ಮಾಡಿದ್ದಾರೆ. ಈಗಾಗಲೇ ನಾವು ರಾಮನಗರದ ಜಿಲ್ಲಾ ಕೇಂದ್ರದಲ್ಲಿದ್ದೀವಿ. ಈಗ ನಾವು KSRTC ಬಸ್ ನಿಲ್ದಾಣವನ್ನು ನಾವು ಗಮನಿಸಬಹುದು. ಪ್ರಯಾಣಿಕರು ಈಗಾಗಲೇ KSRTC ಬಸ್ಗಾಗಿ ಕಾಯ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಒಂದೇ ಒಂದು ಬಸ್ ಕೂಡ ಇಲ್ಲಿವರೆಗೂ ಬರದೇ ಇರುವಂತಹ ಕಾರಣ ನಾವು ನೋಡಬಹುದು. ಯಾಕೆಂದ್ರೆ ಈ ಗ್ರಾಮೀಣ ಭಾಗದ ಬಸ್ಗಳಾಗಿರ್ಬೋದು, ಹಾಗೆ ಬೆಂಗಳೂರು ಮೈಸೂರು ಮಾರ್ಗವಾಗಿ ಹೋಗಿರುವಂತಹ ಬಸ್ಗಳಾಗಿರ್ಬೋದು, ಯಾವೊಂದು ಬಸ್ಗಳು ಕೂಡ ರಾಮನಗರ ಬಸ್ ನಿಲ್ದಾಣಕ್ಕೆ ಇನ್ನೂ ಕೂಡ ಯಾವುದು ಕೂಡ ಕಾಲಿಟ್ಟಿಲ್ಲ. ಹಾಗಾಗಿ ಪ್ರಯಾಣಿಕರು ಎಲ್ಲೋ ಒಂದು ಕಡೆ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದಂಥವ್ರು ಸಾಕಷ್ಟು ತೊಂದರೆಯನ್ನು ಪಡ್ತಿರುವಂತದನ್ನ ನಾವು ಗಮನಿಸ್ಬೋದು ಶರ್ಮಿತ. ಈಗಾಗಲೇ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗಾಗಲೇ 100+ ಸಂಖ್ಯೆಯಲ್ಲಿ ಪೊಲೀಸರು ಈಗ ರಾಮನಗರದಲ್ಲಿ ಸುತ್ತುವರೆದಿದ್ದಾರೆ. ರಾಮನಗರ ನಗರ ಪ್ರದೇಶದಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಪ್ರತಿಭಟನೆಗಳು ನಡೆಯುವಂತ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಈಗಾಗಲೇ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಏನಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ನೀಡ್ತಾ ಇರುವಂತದನ್ನ ನಾವು ಗಮನಿಸ್ಬೋದು. ಈಗ ನಾವು ರಾಮನಗರದ 5 ವೃತ್ತದಲ್ಲಿದ್ದೀವಿ. ನಿನ್ನೆಯಿಂದಲೂ ಕೂಡ ಇದೇ ಒಂದು ವೃತ್ತದಲ್ಲಿ ಸಾಕಷ್ಟು ಪ್ರತಿಭಟನೆಗಳು, ಸಾಕಷ್ಟು ಒಂದು ಆಕ್ರೋಶಭರಿತ ಒಂದು ನಡವಳಿಕೆಗಳು ನಡೆದಿದ್ದು, ಆದರೆ ಅದೇ ಕಾರಣ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಬಂದ್ಗೆ ಒಂದು ಯಶಸ್ವಿಯಾಗೋ ರೀತಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಈಗ ನಾವು ಅಂಗಡಿ ಮುಂಗಟ್ಟುಗಳನ್ನು ಸಹ ನಾವು ಗಮನಿಸ್ಬೋದು. ಬೆಳಗ್ಗೆ 6 ಗಂಟೆಯಿಂದಲೇ ಸಂಪೂರ್ಣವಾಗಿ ಎಲ್ಲ ಬಂದ್ ಆಗಿರುವಂಥದ್ದು. ಈಗ ಖಾಸಗಿ ಬಸ್ಗಳು ಎಲ್ಲೋ 1-2 ಓಡಾಡ್ತಿರ್ಬೋದು, ಆದರೆ ಒಂದು 9 ಗಂಟೆಯ ನಂತರ ಅವು ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗ್ತವೆ ಎನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿ ಒಟ್ಟಾರೆ 4 ತಾಲೂಕುಗಳಲ್ಲೂ ಕೂಡ ಈ ಒಂದು ಬಂದನ್ನು ಯಶಸ್ವಿ ಮಾಡ್ತಾರೆ ಎಂಬ ಒಂದು ಸೂಚನೆಗಳು ಬರ್ತಾ ಇದೆ ಶರ್ಮಿತಾ.
ರಮೇಶ್, ಈಗ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಏನು ಕೂಡ ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗುತ್ತೆ. ಈ ಮುಂದೆ ಏನಿದ್ರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು. ಆದ್ರೆ ಅವರ ಬೆಂಬಲಿಗರು ಪಕ್ಷದ ಕಾರ್ಯಕರ್ತರ ಆಕ್ರೋಶ ನಮಗೂ ಕೂಡ ಅರ್ಥ ಆಗುತ್ತೆ. ಒಂದು ರೀತಿ ಭಾವನಾತ್ಮಕವಾಗಿ ನಮ್ಮ ನಾಯಕನನ್ನ ಅರೆಸ್ಟ್ ಮಾಡಿಬಿಟ್ರಲ್ಲ ಅಂತ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಬಟ್ ಇವಾಗ ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮುಂದಿನ ಹೋರಾಟದ ರೂಪುರೇಷೆ ಹೆಂಗಿರುತ್ತೆ, ಸುಮ್ಮನೆ ಪ್ರತಿಭಟನೆ ಮಾಡಿ ಆಮೇಲೆ ಕೈ ಬಿಟ್ಬಿಡ್ತಾರ ಹೆಂಗೆ? ಆ ಶರ್ಮಿತ, ಏನಂದ್ರೆ ನಾಲ್ಕು ತಾಲೂಕುಗಳಲ್ಲೂ ಕೂಡ ಆ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಇವರ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇನ್ನು ನಿನ್ನೆ ಒಂದು ರಾತ್ರಿ 8 ಗಂಟೆವರೆಗೂ ಕೂಡ ಕನಕಪುರದಲ್ಲಿ, ರಾಮನಗರದಲ್ಲಿ ಪ್ರತಿಭಟನೆಗಳು ನಡೆದಿದ್ದಾವೆ. ಆದರೆ 8 ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ಪ್ರತಿಭಟನೆಗಳನ್ನು ಮಾಡಬಾರದು ಅಂತೇಳಿ ಹೆಚ್ಚುವರಿ SP ಅವರಾದಂಥ ಅನುಪಮ್ ಅಗರ್ವಾಲ್ ಅವರು ಒಂದು ಸೂಚನೆ ಕೊಟ್ಟಿದ್ದರು. ಅಕಸ್ಮಾತ್ ಏನಾದರೂ ಪೊಲೀಸರ ಆದೇಶವನ್ನು ಮೀರಿ 8 ಗಂಟೆ ನಂತರ ಏನಾದರೂ ಪ್ರತಿಭಟನೆ ಮಾಡಿದರೆ ಅಂಥವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತೀವಿ ಎನ್ನುವ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅದಾದ ನಂತರ 8 ಗಂಟೆ ನಂತರ ಎಲ್ಲ ಪ್ರತಿಭಟನೆಗಳು ಒಂದು ಸ್ಥಗಿತ ಆಗಿತ್ತು. ಆದರೆ ಈಗ ಬೆಳಿಗ್ಗೆ 6 ಗಂಟೆಗೆ ಒಂದು ಪೊಲೀಸರು ಈಗ ಭದ್ರತೆಯನ್ನು ಎಲ್ಲೆಲ್ಲಿ ನೀಡಬೇಕು, ಪ್ರಮುಖವಾಗಿ ಆಯ್ಕಟ್ಟಿನ ಜಾಗಗಳಲ್ಲಿ ಯಾವ ರೀತಿಯಾದಂಥ ತೊಂದರೆಗಳಾಗ್ಬೋದು ಎಂಬ ಲೆಕ್ಕಾಚಾರದಲ್ಲಿ ಒಂದು ಸಭೆಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ರಸ್ತೆಯಲ್ಲೇ ಸಭೆ ಮಾಡ್ತಾಯಿದ್ದಾರೆ. ಈಗ ನಂತರ 8 ಗಂಟೆಯ ನಂತರ ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿ ಈ 4 ತಾಲೂಕುಗಳಲ್ಲೂ ಕೂಡ 8 ಗಂಟೆಯ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು DK ಶಿವಕುಮಾರ್ ಬೆಂಬಲಿಗರು ಒಂದು ಉಗ್ರವಾಗಿ ಹೋರಾಟವನ್ನು ಮಾಡುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರ ಇನ್ಫಾರ್ಮೇಶನ್ಗೆ. ಕೆಲ ದಿನಗಳ